ಕೊರೋನಾ ಸುದ್ದಿಗಳ ನಡುವೆನೇ ಒಂದು ಸುದ್ದಿ ಬರ್ತಾ ಇದೆ. ಧೋನಿ ಸಿನಿಮಾ ಖ್ಯಾತಿಯ ನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಕಷ್ಟು ಹೆಸರು ತಂದುಕೊಟ್ಟಿತ್ತು ಧೋನಿ ಸಿನಿಮಾ. ಸುಶಾಂತ್ ಅವರಿಗೆ 34 ವರ್ಷದ ಸುಶಾಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಧೋನಿ ಸಿನಿಮಾ, ಧೋನಿ ಅವರ ಜೀವನ ಚರಿತ್ರೆಯ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಧೋನಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಸುಶಾಂತ್ ಸಿಂಗ್ ರಜಪೂತ್. ಸಾಕಷ್ಟು ಹೆಸರು ಖ್ಯಾತಿಯನ್ನು ತಂದುಕೊಟ್ಟಂತಹ ಸಿನಿಮಾ. 34 ವರ್ಷದ ಇವರು ಪಿ ಕೆ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಪಿ ಕೆ ಮೂವಿನಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಇತ್ತೀಚೆಗೆ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಇತ್ತು ಇವರಿಗೆ, ಆದರೂ ಕೂಡ ಕಾರಣ ನಿಖರವಾಗಿ ತಿಳಿದು ಬಂದಿಲ್ಲ. ಅವರ ಬಾಂದ್ರಾ ನಿವಾಸ, ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ನೇಣು ಬಿಗಿದುಕೊಂಡು ಅಂತಕ್ಕಂಥದ್ದು. ಇನ್ನೂ ಕೂಡ ಪ್ರತಿಭಾವಂತ ನಟ, ಬೆಳಿಬೇಕಾಗಿದ್ದಂತಹ ನಟ, ಆದರೆ ಏಕಾಏಕಿ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಯಾಕೆ ಬಂದರು ಅಂತಕ್ಕಂಥದ್ದು ಇನ್ನೂ ಗೊತ್ತಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಶಾಲಾಕ್ಷಿ ಅವರು ಕೊಡ್ತಾರೆ. ವಿಶಾಲಾಕ್ಷಿ, ಏನು ಸಿಗ್ತಾ ಇದೆ ಮಾಹಿತಿ, ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ನಿರ್ಧಾರ ಅಂತ? ಸಂಪರ್ಕ ಸಾಧ್ಯವಾಗಿಲ್ಲ. ಧೋನಿ ಸಿನಿಮಾ ಖ್ಯಾತಿಯ ನಟ ಸುಶಾಂತ್ ಸಿಂಗ್ ರಜಪೂತ್ ಧೋನಿ ಸಿನಿಮಾದಲ್ಲಿ ಅಭಿನಯಿಸಿದರು. ಮತ್ತು ಮತ್ತೊಂದು ತುಂಬ ಖ್ಯಾತಿ ತಂದುಕೊಟ್ಟಿದ್ದು ಅವರಿಗೆ ಪಿ ಕೆ ಮೂವಿನಲ್ಲಿ, ಅವರು ಅಲ್ಲೂ ಅದರಲ್ಲೂ ಕೂಡ ಅಭಿನಯಿಸಿದರು. ಸಾಕಷ್ಟು ಸಿನಿಮಾಗಳು ಬರ್ತಾ ಇತ್ತು, ಸಾಕಷ್ಟು ಸಿನಿಮಾಗಳು ಕೈಯಲ್ಲಿತ್ತು ಅವರಿಗೆ. ಉದಯೋನ್ಮುಖ ನಟ ಅಂತ ಕೂಡ ಅವ್ರನ್ನ ಕರಿತಾ ಇದ್ದರು ಬಾಲಿವುಡ್ನಲ್ಲಿ. ಅಷ್ಟೊಂದು ಸಿನಿಮಾಗಳು ಆಫರ್ಸ್ ಅವ್ರಿಗೆ ಸಿಗ್ತಾ ಇತ್ತು. ಕೆಲವೊಂದು ಆ್ಯಡ್ಸಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಕೆಲವೊಂದು ಜಾಹೀರಾತುಗಳಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಸುಶಾಂತ್ ಸಿಂಗ್ ರಜಪೂತ್ ಉದಯೋನ್ಮುಖ ನಟ, 34 ವರ್ಷದ ನಟ, ಮುಂಬೈನ ತಮ್ಮ ಬಾಂದ್ರಾ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ವಿಶಾಲಾಕ್ಷಿ ಕೊಡ್ತಾರೆ. ಸೊ ವಿಶಾಲಾಕ್ಷಿ, ಏನು ಕಾರಣ, ಯಾಕೆ ಈ ಥರ ಏಕಾಏಕಿ ನಿರ್ಧಾರ ಅಂತ ಏನಾದರೂ ಗೊತ್ತಾಯ್ತಾ? ಅರವಿಂದ್, ಸುಶಾಂತ್ ಸಿಂಗ್ ರಜಪೂತ್ ಸೂಸೈಡ್ ಅಟೆಂಪ್ಟ್ ಬಗ್ಗೆ ಅಂದ್ರೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ವಯಸ್ಸಿನ್ನು 34, ಧೋನಿ ಸಿನಿಮಾದ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಂತವ್ರು. ಸೊ ಈ ಕೊರೋನಾದಂತ ಸಮಯದಲ್ಲಿ ಅದ್ ಯಾಕೆ ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡ್ಕೋಬೇಕು ಅನ್ನಿಸ್ತು, ಅದ್ ಯಾಕೆ ಸಾವಿಗೆ ಶರಣಾದ್ರು ಅನ್ನೋದ್ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಅವರ ಮಾಜಿ ಪಿ ಎ ಒಬ್ರು ಡೆತ್ ಆಗಿದ್ರು, ಅಂದ್ರೆ ಅವರು ಕೂಡ ಕಮ್ಮಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಅದ್ರ ಬೆನ್ನಲ್ಲೇ ಸುಶಾಂತ್ ಸಿಂಗ್ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡಿರು ಅಂತ ಸಾಕಷ್ಟು ಅನುಮಾನಗಳ ಎಡೆ ಮಾಡ್ಕೊಡ್ತಾ ಇದೆ. ಆದ್ರೆ ಸುಸೈಡ್ ಆಗಿದೆ ಅಲ್ಲ, ಅಂದ್ರೆ ಅಟೆಂಪ್ಟ್ ಅಲ್ಲ, ಅದು ಅವ್ರು ಮೃತಪಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ತಾನೇ? ಹೌದು ಸರ್, ಬಾಂದ್ರಾದಲ್ಲಿ ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡಿ ಸಾವಿಗೆ ಶರಣಾಗಿದ್ದಾರೆ ಅನ್ನುವಂತ ಸುದ್ದಿ ಲಭ್ಯ ಆಗ್ತಾ ಇದೆ. ಬಟ್ ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ ಯಾಕೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿ ಸಾವನ್ನಪ್ಪಿರೋದು ಸುದ್ದಿ ನಿಜ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಅರವಿಂದ್. ಬಟ್ ಆದ್ರೆ ಈ ಒಂದು 34ನೇ ವಯಸ್ಸು, ಇನ್ನು ಯಂಗ್ ಏಜು, ಸಾಕಷ್ಟು ಸಿನಿಮಾಗಳು ಕೈಯಲ್ಲಿದ್ವು, ಸಾಕಷ್ಟು ಜನಪ್ರಿಯತೆಯನ್ನ ಸಿಕ್ಕಿತ್ತು. ಸೊ ಅಂತ ಬಾಲಿವುಡ್ ಮುಂಬೈನಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಧೋನಿ ಸಿನಿಮಾದ ಮೂಲಕ. ಓಕೆ ವಿಶಾಲಾಕ್ಷಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಂದರೆ ಈ ರೀತಿ ಪ್ರಯತ್ನ ಪಟ್ಟು ಬದುಕುಳಿದಾಗ ಅದನ್ನು ನಾವು ಸುಸೈಡ್ ಅಟೆಂಪ್ಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಕಾರಣಗಳನ್ನಷ್ಟೇ ಇನ್ನು ಮೇಲೆ ಹುಡುಕಬೇಕಾಗುತ್ತೆ ನಾವು ಯಾಕೆ ಅಂತ. ಬಟ್ ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಅವ್ರಿಗೆ ಏನಾದರೂ ವೈಯಕ್ತಿಕ ಕಾರಣಗಳಿದ್ದಿರಬಹುದು. ಬಟ್ ಸಿನಿಮಾಗಳಲ್ಲಂತೂ ಅವ್ರಿಗೆ ತುಂಬ ಆಫರ್ಸ್ ಇತ್ತು, ಸಾಕಷ್ಟು ಬೇಡಿಕೆಯಲ್ಲಿದ್ದಂತಹ ನಟ. ಇತ್ತೀಚಿನ ದಿನಗಳಲ್ಲಿ ತುಂಬ ಸಿನಿಮಾಗಳಿಗೆ ಸೈನ್ ಹಾಕಿದ್ರು ಅವರು ಮಾಡ್ತಾ ಅಭಿನಯಿಸೋದಕ್ಕೆ. ಧೋನಿ ಜೀವನ ಚರಿತ್ರೆ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು, ಪಿ ಕೆ ಮೂವಿನಲ್ಲಿ ಅವರು ಅಭಿನಯಿಸಿದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ರೀತಿ ಚಾಕ್ಲೇಟ್ ಹೀರೋ ಆ ಒಂದು ಸಿಕ್ಕಿತ್ತು ಅವ್ರಿಗೆ, ಆ ಒಂದು ಕ್ರೆಡಿಟ್ ಸಿಕ್ಕಿತ್ತು. ಸಾಕಷ್ಟು ಸಿನಿಮಾಗಳು ಅವ್ರಿಗೆ ಆಫರ್ಸ್ ಇತ್ತು, ಆದರೂ ಕೂಡ ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾರೆ? ಮಾನಸಿಕ ಖಿನ್ನತೆಗೇನಾದರೂ ಒಳಗಾಗಿದ್ರಾ, ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ ಏನಾದರೂ ಇರಬಹುದಾ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ಈಗ ಸಿಗ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಸುಶಾಂತ್ ಸಿಂಗ್ ರಜಪೂತ್ 34 ವರ್ಷ ಇವರಿಗೆ, 34 ವರ್ಷ ಚಿಕ್ಕ ವಯಸ್ಸು, ಇನ್ನು ಬಾಲಿವುಡ್ನಲ್ಲಿ ಸಾಕಷ್ಟು ಬೆಳೆಯಬೇಕಾಗಿದ್ದಂತಹ ಹುಡುಗ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಯಾಕೆ ಬರ್ತಾರೆ ಅನ್ನೋದು ನಿಜಕ್ಕೂ ಕೂಡ, ಅಂದರೆ ಅಷ್ಟೊಂದು ಖಿನ್ನತೆಗೇನಾದರೂ ಒಳಗಾಗಿದ್ರ, ಅಂಥ ಒಂದು ಕಠಿಣ ನಿರ್ಧಾರ ತಗೊಳ್ಬೇಕಾದ್ರೆ ಅಷ್ಟೊಂದು ಜರ್ಜರಿತವಾಗಿತ್ತ ಮನಸ್ಸು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ.
ಕೆಲವೊಂದು ಇತರ ಅನ್ಎಕ್ಸ್‌ಪೆಕ್ಟೆಡ್ ಗಳಾಗಿಬಿಟ್ಟಾಗ ಏಕಾಏಕಿ ಆರಂಭದಲ್ಲಿ ನಾವು ಏನನ್ನೂ ಕೂಡ ಇಂಥದ್ದೇ ಕಾರಣ ಅಥವಾ ಹೀಗೇ ಆಗಿದೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಈಗ ಮೊನ್ನೆ ಚಿರಂಜೀವಿ ಸರ್ಜಾ ಮೃತಪಟ್ಟಾಗಲೂ ಕೂಡ ಆ ಸುದ್ದಿಯನ್ನ ಪದೇ ಪದೇ ಕ್ರಾಸ್ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ವಿ ಸಾಧ್ಯನೇ ಇಲ್ಲ ಇದು ಈ ರೀತಿ ಆಗಕ್ಕೆ ಇದು ಕೂಡ ಅದೇ ರೀತಿಯಾದಂತಹ ಒಂದು ಸುದ್ದಿ ಬರ್ತಾ ಇರತಕ್ಕಂತದ್ದು ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆಗೆ ಶರಣಾಗ್ತಾರೆ ಕೆಲವೊಂದು ಸರ್ತಿ ಅನಿರೀಕ್ಷಿತ ಸಾವುಗಳು ಬಂದ್ಬಿಡುತ್ತೆ ಯಾವುದು ಅಪಘಾತ ಅದು ಇದು ಅಂತದ್ದೇ ಬೇರೆ ಬಟ್ ಇದು ಅವರೇ ಆತ್ಮಹತ್ಯೆಗೆ ಶರಣಾಗಿರತಕ್ಕಂತದ್ದಾದ್ರೆ ಹಾಗಾದ್ರೆ ಅದಕ್ಕೆ ಕಾರಣಗಳು ಏನು ಅಂತಕಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಕಾರಣಗಳೆಲ್ಲ ಹೊರಗೆ ಬರಬೇಕು ನಿಜಕ್ಕೂ ಕೂಡ ಅವರು ಏನಾದರೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿತ್ತ ಬೇರೆ ಏನಾದರೂ ತೊಂದರೆ ಇತ್ತ ಆರೋಗ್ಯ ಸಮಸ್ಯೆಗಳೇನಾದರೂ ಕಾಣಿಸ್ಕೊಂಡಿತ್ತ ಏನು ಎತ್ತ ಅಂತ ಅವರ ಕುಟುಂಬಸ್ಥರು ಇದನ್ನು ಕನ್ಫರ್ಮ್ ಮಾಡಬೇಕೇ ಹೊರತು ನಾವು ಹೀಗಾಗಿರಬಹುದು ಹಾಗಾಗಿರಬಹುದು ಅಂತಕ್ಕಂಥ ಅಂದರೆ ಹೈಪೊಥೆಟಿಕಲ್ ಆಗಿ ನಾವು ಥಿಂಕ್ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಸೊ ಹಾಗಾಗಿ ಧೋನಿ ಸಿನಿಮಾ ಖ್ಯಾತಿಯ ನಟ ಸಾಕಷ್ಟು ಹೆಸರು ತಂದುಕೊಟ್ಟಂತಹ ಸಿನಿಮಾ ಧೋನಿ ಸುಶಾಂತ್ ಸಿಂಗ್ ರಜಪೂತ್ ತುಂಬ ಯಂಗ್ ಎನರ್ಜೆಟಿಕ್ ಮತ್ತು ಕ್ಯೂಟ್ ಆಗಿ ಬಾಲಿವುಡ್ನಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಇದ್ದಂತಹ ನಟ ಮುಂಬೈನ ಅವರ ಬಾಂದ್ರಾ ನಿವಾಸದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂದರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪಿ ಕೆ ಸಿನಿಮಾದಲ್ಲೂ ಕೂಡ ಎಷ್ಟು ಮುಗ್ಧ ಹುಡುಗನ ರೀತಿಯಲ್ಲಿ ಅವರು ಅಭಿನಯಿಸಿದ್ರು ಪಾಕಿಸ್ತಾನ ಮೂಲದ ಹುಡುಗನ ರೀತಿಯಲ್ಲಿ ಒಂದು ಪಾತ್ರ ಅದು ಒಂದು ರೀತಿಯಲ್ಲಿ ತುಂಬ ಬಹಳ ಮುಗ್ಧತೆಯಿಂದ ಜನರ ಮನಸ್ಸನ್ನು ಸೆಳೆದಿದ್ದಂತಹ ಅಭಿನಯ ಪಾತ್ರಧಾರಿ ಆತ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪಿ ಕೆ ಸಿನಿಮಾದಲ್ಲಿ ಕೂಡ ಅವರು ಅಭಿನಯಿಸಿದರು 2008ರಲ್ಲಿ ಬಾಲಿವುಡ್ಗೆ ಇವರು ಎಂಟ್ರಿ ಕೊಟ್ಟಿದ್ದರು ಆಲ್ಮೋಸ್ಟ್ 10-12 ವರ್ಷದಿಂದ ಅವರು ಸಿನಿಮಾ ರಂಗದಲ್ಲಿ ಇದ್ದರು ಧೋನಿ ಸಿನಿಮಾ ಅವರಿಗೆ ತುಂಬ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಿತ್ತು ಧೋನಿ ಅಂದರೆ ಕ್ರಿಕೆಟಿಗ ಧೋನಿ ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ಎಂ ಎಸ್ ಧೋನಿ ಆ ಚಿತ್ರದಲ್ಲಿ ಅವರು ಅಭಿನಯಿಸಿದರು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆನಲ್ಲಿ ಜೆ ಕೆ ಜಯರಾಮ್ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ ನಾಯಕ ನಟ ಸರ್ ನಮಸ್ಕಾರ ಸರ್ ಸರ್ ವಿಷಯ ಗೊತ್ತಾಯ್ತಾ ನಿಮ್ಗೆ ಇವಾಗ ಅಲ್ಲ ಯಾಕೆ ಈ ತರ ಆಗ್ತಾ ಇದೆ ಈ 2020 ಅಂತ ಬಟ್ ಎಷ್ಟು ಒಳ್ಳೆ ಆಕ್ಟರ್ ತುಂಬಾ ಬೆಳಿಬೇಕಾಗಿದ್ದಂತಹ ಆಕ್ಟರ್ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂದ್ರೆ ಏನು ಎತ್ತ ಅಂತಾನೆ ಅರ್ಥ ಆಗ್ತಾ ಇಲ್ಲಪ್ಪ It's been very bad, actually, very bad news. You know, I can't believe. Mm. Just now, Uta Madak Nodatane, I just wanted to see the news. Mm. And it was shocking, in fact. Enta olle adbhutavada actor he was. How? And what reason? And it's like, I don't know. When the news nodidde, he was upset with some news anbitta, 2 days back. Okay. Yav vichara, sir, adu? ಮೋಸ್ಟ್ಲಿ ಅವರ ಇವರು ಯಾರೋ ಹಿಸ್ ಅಸಿಸ್ಟೆಂಟ್ ಯಾರೋ ಎಕ್ಸ್ ಮ್ಯಾನೇಜರ್ ಅವರು ಸುಸೈಡ್ ಏನೋ ಮಾಡ್ಕೊಂಡಿದ್ರು ಅಂತ ಸುದ್ದಿ ಅವರು ಸುಸೈಡ್ ಮಾಡ್ಕೊಂಡ್ ಯಾ ಏನೋ ಅವ್ರ ಬಗ್ಗೆ ರೂಮರ್ಸ್ ಏನೋ ಸ್ಪ್ರೆಡ್ ಆಗಿತ್ತು ಅಂತ ಅನ್ಬಿಟ್ಟು ಅಲ್ಲ ಈ ತರ ಗಾಸಿಪ್ ಅದು ಇದೆಲ್ಲ ಬಾಲಿವುಡ್ ಅಲ್ಲಿ ಸಿನಿಮಾ ರಂಗದಲ್ಲಿ ಕಾಮನ್ ಅಲ್ವಾ ಸರ್ ಹೌದೌದು ಮತ್ತೆ ಅದಕ್ಕೆ ಆತ್ಮಹತ್ಯೆ ಅಂತಹ ನಿರ್ಧಾರನ ಏನೋ ನಿಜವಾಗ್ಲೂ ಐ ಮೀನ್ ಅವ್ರ ಅಷ್ಟೊಂದು ಡ್ರಾಸ್ಟಿಕ್ ಸ್ಟೆಪ್ ತಗೋಬೇಕಂದ್ರೆ ಐ ಆಮ್ ಶ್ಯೂರ್ ಹಿ ವುಡ್ ಹ್ಯಾವ್ ಗಾನ್ ಥ್ರೂ ಸಮಥಿಂಗ್ ರಿಯಲಿ ಬ್ಯಾಡ್ ಯಾಕಂದ್ರೆ ವೆರಿ ವೆರಿ ಟ್ಯಾಲೆಂಟೆಡ್ ಗೈ ಯಂಗ್ಸ್ಟರ್ ಅಂಡ್ ಹಿ ವಾಂಟೆಡ್ ಟು ಗ್ರೋ ಸಿ ಅವರೇ ಬಂದಿದ್ರು ಹಿ ಡಿಂಟ್ ಹ್ಯಾವ್ ಎನಿ ಬ್ಯಾಕ್ಅಪ್ ಒಂದು ಅವರ ಒಂದು ಶ್ರಮದಿಂದನೇ ಅವರು ಬೆಳೆದಿದ್ದವರು ಐ ಆಮ್ ಶ್ಯೂರ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ಗೋಸ್ಕರ ಐ ಮೀನ್ ಏನಾಗಿದೆಯೋ ಗೊತ್ತಿಲ್ಲ ಅಷ್ಟೊಂದು ಆತ್ಮಹತ್ಯೆ ಮಾಡ್ಕೊಡುವಂತ ಒಂದು ಡಿಸಿಷನ್ ಇದೆಯಲ್ಲ ಥಿಂಕ್ಸ್ ಆರ್ ಸಮಥಿಂಗ್ ಫಿಶಿ ಅದು ನಿಮಗೇನಾದರೂ ವೈಯಕ್ತಿಕವಾಗಿ ಪರಿಚಯನ ಸರ್ ಸರ್ ಇಲ್ಲ ನಾನು ಬಾಂಬೆನಲ್ಲಿ ಇದ್ದಾಗ ನಾವು ಸಿಯಾಕೆರಾಮ್ ಎಲ್ಲ ಮಾಡಿದಾಗ ನಮ್ದಲ್ಲಿ ಶೂಟಿಂಗ್ ನಡಿ ಬಾಂಬೆಗೆ ಹೋಗಿದ್ದೆ ನಾನು ಅಲ್ಲಿ ಅವ್ರದ್ದು ಪಕ್ಕದಲ್ಲಿ ಒಂದು ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ ನಡೀತಾ ಇತ್ತು ವೆರಿ ಮಚ್ ಅವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಐ ಹ್ಯಾಡ್ ಗಾನ್ ಟು ದೇರ್ ಸೆಟ್ ಅಷ್ಟೇನೆ ಅವರಲ್ಲಿದ್ರು ಬಟ್ ಇಟ್ಸ್ ನಿಜವಾಗ್ಲೂ ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಮ್ ಎಸ್ಪೆಷಲಿ ಧೋನಿ ಸಿನಿಮಾ ನೋಡಾದ್ಮೇಲೆ ಇಟ್ಸ್ ಆಕ್ಟಿಂಗ್ ಎಲ್ಲ ಧೋನಿ ಅವರ
ಕೆಲವೊಂದು ಕ್ರಿಕೆಟ್ ಶಾಟ್ ಗಳನ್ನು ರಾತ್ರಿ ಇಡಿ ಒಬ್ಬರೇ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ, ಆ ಸಿನಿಮಾದಲ್ಲಿ ನ್ಯಾಚುರಾಲಿಟಿ ಬರಬೇಕು ಅಂತ. ಸರ್, ನಾವು ಧೋನಿ ನೋಡಿದಾಗ, ಧೋನಿ ಸಿನಿಮಾ ನೋಡಿದಾಗ ಇಟ್ ವಾಸ್ ಲಿಟ್ರಲಿ ವಿ ವರ್ ಸೀಯಿಂಗ್ ಧೋನಿ ಓನ್ಲಿ. ಅದೇ ನಿಜ. ಓಕೆ, ಅಷ್ಟೊಂದು ದೇರ್ ವಾಸ್ ವೆರಿ ಲೆಸ್, ಇದನ್ನ ಕರೆಕ್ಟ್ ಆಗಿ ಅವ್ರ ತರನೆ ಮಾಡಿದ್ರು ಅವರು. ಹೌದೌದೌದು ನಿಜ. ಅಂಡ್ ಐ ಮೀನ್ ದಿಸ್ ವೆರಿ ಇಮೋಷನಲ್ ಸರ್. ಆ ಮ್ಯಾನರಿಸಮ್ ಅದನ್ನ ಮೈಗೂಡಿಸ್ಕೋಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ ಅದೆಲ್ಲ. ಇಟ್ಸ್ ನಾಟ್ ಈಸಿ, ಇಟ್ಸ್ ರಿಯಲಿ ನಾಟ್ ಈಸಿ. ಬಟ್ ಏನಾಗಿದೆ ಈ 2020 ಕ್ಕೆ ಅಂತ ಚಿಕ್ಕಪುಟ್ಟ ವಯಸ್ಸವರನ್ನೆಲ್ಲ ಸಿನಿಮಾ ರಂಗದಲ್ಲಿ ಕಳ್ಕೊತಾ ಇದೀವಿ ನಾವು. ಏನೋ ಸರ್, ನಿಜವಾಗ್ಲೂ ಒನ್ ಬೈ ಒನ್ ಇಟ್ ಇಸ್ ಬಿಕಮಿಂಗ್ ವೆರಿ ಬ್ಯಾಡ್. ಇನ್ ಫ್ಯಾಕ್ಟ್ ಯುನೋ ಮೊನ್ನೆ ತಾನೇ ಚಿರು ಅವ್ರದ್ದು ವಿ ಆರ್ ನಾಟ್ ಸ್ಟಿಲ್ ಏಬಲ್ ಟು ಡೈಜೆಸ್ಟ್. ಏನು ವಾಟ್ ಇಸ್ ದಿಸ್ ಅಂತಾನೆ ಅರ್ಥ ಆಗ್ತಿಲ್ಲ. ಐ ಡೋಂಟ್ ನೋ, ಪೀಪಲ್ ಆರ್ ನಾಟ್ ಡೈಯಿಂಗ್ ಬಿಕಾಸ್ ಆಫ್ ಕೊರೋನಾ, ಸಮಥಿಂಗ್ ಎಲ್ಸ್ ದೇ ಆರ್ ಡೈಯಿಂಗ್ ಆಕ್ಚುಲಿ. ಅಲ್ವಾ, ಅಲ್ಲ ಕಾರಣಗಳು ಏನೇನೋ, ಒಟ್ನಲ್ಲಿ ಸಾವುಗೊಂದು ಕಾರಣ ಅಂತಾರಲ್ಲ, ಹಂಗ ಆಗ್ತಾ ಇದೆ ಅಲ್ವಾ. ಐ ಮೀನ್ ತುಂಬಾ ಜನ, ತುಂಬಾ ಜನ ಎಸ್ಪೆಷಲಿ ಸಿನಿಮಾ ರಂಗದಿಂದ ತುಂಬಾ ಜನ ಹೋಗ್ತಾ ಇದ್ದಾರೆ. ಈ 2020 ನಾವು ಬಾಲಿವುಡ್ ಅನ್ನು ಕನ್ಸಿಡರ್ ಮಾಡಿದ್ರೆ ಮೋರ್ ದ್ಯಾನ್ 20 ಅನ್ಬಹುದು. ತುಂಬಾ ಹೆಸರು ಮಾಡಿರ್ತಕ್ಕಂಥ 20 ಹೆಚ್ಚು ಜನ ಹೊಟ್ಟೋದ್ರು. ಹೌದು, ಇರ್ಫಾನ್ ಖಾನ್ ಅವರು, ರಿಷಿ ಕಪೂರ್ ಇರ್ಫಾನ್ ಖಾನ್. ಥೂ, ಏನಪ್ಪ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಬಟ್ ಕಾರಣಗಳು ಏನೋ ಏನೋ ಎತ್ತ ಅಂತಾನು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಜೆ ಕೆ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಸೊ ಒಂದು ಬ್ಯಾಡ್ ನ್ಯೂಸ್, ಸುಶಾಂತ್ ಸಿಂಗ್ ರಜಪೂತ್ ಉದಯೋನ್ಮುಖ ನಟ ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು. ಅದು ಕೂಡ ಆತ್ಮಹತ್ಯೆ ಅಂತ ಅನ್ಫಾರ್ಚುನೇಟ್. ಬಟ್ ಯಾವ ಕಾರಣ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಅದೊಂದೇ ಒಂದು ಸುದ್ದಿ ಇತ್ತು, ಅವರ ಎಕ್ಸ್ ಮ್ಯಾನೇಜರ್ ಒಬ್ಬರು ಈಗ ಒಂದು 2-3 ದಿನಗಳ ಹಿಂದೆ ಅವರು ಕೂಡ ಸುಸೈಡ್ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು. ಬಟ್ ಅದೊಂದೇ ಕಾರಣ ಇವರು ಕೂಡ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣವಾಗಬಹುದಾ ಗೊತ್ತಿಲ್ಲ. ಏನೋ ಒಂದು ಬಲವಾದ ಕಾರಣನೇ ಇರಬೇಕು. 34 ವರ್ಷ ಅಂತಂದರೆ ಇವೆಲ್ಲ ಸಾಯೋ ವಯಸ್ಸಲ್ಲ. ಆಮೇಲೆ ಇದು ಬೇರೆ ರೀತಿಯಲ್ಲೂ ಅಲ್ಲ, ಅವರೇ ಸಾವನ್ನು ಆಹ್ವಾನಿಸಿರೋದು, ಅವರೇ ಸಾವನ್ನು ತಂದುಕೊಂಡಿರೋದು. ಅದು ಅನ್ಫಾರ್ಚುನೇಟ್ ನಿಜವಾಗ್ಲೂ ಕೂಡ. ಯಾಕೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಮನಸ್ಸು ಅಷ್ಟೊಂದು ಖಿನ್ನತೆಗೆ ಒಳಗಾಗುತ್ತೆ, ಯಾಕೆ ಅಷ್ಟೊಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾರೆ ಇವರೆಲ್ಲರೂ ಕೂಡ ಅಂತ ನಿಜಕ್ಕೂ ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಟ್ಟಾರೆ 2020 ಅಂತಕ್ಕಂಥದ್ದು ಯಾವಾಗ ಮುಗಿಯುತ್ತಪ್ಪ, ಎಷ್ಟು ಬೇಗ ಮುಗಿಯುತ್ತಪ್ಪ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬಿಟ್ಟಿರುತ್ತೆ. ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ಇಂಥ ಸುದ್ದಿಗಳು, ಬರೀ ಕೆಟ್ಟ ಕೆಟ್ಟ ಸುದ್ದಿಗಳನ್ನೇ ನೋಡ್ತಾ ಇದ್ದೀವಿ, ಕೆಟ್ಟ ಸುದ್ದಿಗಳನ್ನೇ ನಾವು ಕೇಳ್ತಾ ಇದ್ದೀವಿ. ಕೊರೋನಾದೇ ಇನ್ನೂ ಯಾವಾಗ ಮುಗಿಯುತ್ತಪ್ಪ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರ ಮಧ್ಯದಲ್ಲೇ ಇಂಥ ಸುದ್ದಿಗಳು.